ಕ್ವಶನ್ ಉತ್ತರ ಇದು ಕ್ವಶನ್ ಉತ್ತರ ನೀನೇ ಫುಲ್ ಅದ ಎರಡು ಪೇಜ್ ಹೇಳಿದೆ ಈಗ ನಾನು ನಾನು ಕ್ವಶನ್ ಕೇಳಬೇಕಿದೆ ಈಗ ಎರಡು ತರ ಎರಡು ಯಾವಾಗಲೂ ತಲೆಗೆ ಹಾಕೊಳ್ಳಿ ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಅರ್ಥ ಆಯ್ತಾ ನೀವು ಜನ ಬರ್ತಿಲ್ಲ ಬರ್ತಿಲ್ಲ ಅನ್ನೋದೆಲ್ಲ ಬಿಟ್ಬಿಡಿ ಈ ನಾಟಕಗಳೆಲ್ಲ ಫಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ಕೊಳ್ಳಿ ಕಂಟೆಂಟ್ ಇರೋ ಸಿನಿಮಾ ಜನ ಹುಡ್ಕೊಂಬಂದಿದ್ದಾರೆ ಹುಡ್ಕೊಂಡು ಎಷ್ಟೆತ್ತಕ್ಕೆ ಎತ್ಕೊಂಡು ಹೋಗಿದ್ದಾರೆ ಕನ್ನಡ ಸಿನಿಮಾ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಜನ ಇಲ್ಲಿ ಆಯಿತಾ ಎಲ್ಲರೂ ಬರ್ತಾರೆ ಬರ್ತಿಲ್ಲ ಬರ್ತಿಲ್ಲ ಅನ್ನೋದಕ್ಕೂ ಬರೋದು ಹೇಗೆ ಅನ್ನೋದನ್ನು ಮಾಡಿರಿ ಆಯ್ತು ಬರೋದು ಹೇಗೆ ಅಂತ ಮಾಡಿರಿ ಈಗ ನಾವು ಸಿನಿಮಾ ಮಾಡಿದ ತಕ್ಷಣ ಬಂದ್ಬಿಡ್ಬೇಕು ಅನ್ನೋದೆಲ್ಲ ಸುಳ್ಳು ಆಮೇಲೆ ಪ್ರೀತಿ ಇರೋಕ್ಕೆ ಒಂದಷ್ಟು ಜನ ಬರ್ತಾರೆ ಆಮೇಲೆ ಸಿನಿಮಾ ಇಳಿಯೋಕೆ ಸ್ಟಾರ್ಟ್ ಮಾಡಬೇಕು ಒಳಗಿರೋ ಕಂಟೆಂಟ್ ಇಳಿಯೋಕೆ ಸ್ಟಾರ್ಟ್ ಮಾಡಬೇಕು ನಾವು ಪುಟ್ ಸಮ್ ಇಂಟ್ರೆಸ್ಟ್ ನಿಮಗೆ ಬರ್ತಿಲ್ಲ ಅಲ್ವಾ ನಿಮ್ಮ ಮೇಲೆ ಸಿಟ್ಟಿದೆ ಅವ್ರಿಗೆ ಚೆನ್ನಾಗಿ ಮಾಡ್ತೀರ ಅಂತ ಸಿಟ್ಟಿದೆ ಏನಕ್ಕೆ ಸಿಟ್ಟಿದೆ ಯಾವುದೋ ಮಲಯಾಳಂ ಸಿನಿಮಾ ಚೆನ್ನಾಗಿರುತ್ತೆ ನಮ್ಮವ್ರು ಯಾಕೆ ಮಾಡ್ತಿಲ್ಲ ಅನ್ನೋ ಸಿಟ್ಟಿರುತ್ತೆ ಅವ್ರಿಗೆ ಬೇರೆ ಭಾಷೆಗೆ ಏನಕ್ಕೆ ಹೋಗ್ತಾರೆ ಬೇರೆ ಭಾಷೆ ಏನಕ್ಕೆ ಚೆನ್ನಾಗಿದೆ ಅಂತ ಅನಿಸುತ್ತೆ ಅವ್ರಿಗೆ ಅವ್ರಿಗೇನು ಕನ್ನಡ ಸಿನಿಮಾ ಬಿಟ್ಟು ಹೋಗ್ಬೇಕನ್ನೋ ಆಸೆ ಇಲ್ಲ ಚೆನ್ನಾಗಿರೋ ಸಿನಿಮಾಗೆ ಹೋಗ್ತಾರೆ ಅವ್ರು ನನಗೆ ಗೊತ್ತಿರೋದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಪ್ರೇಮಲೋಕ ಮಾಡಿದಾಗ ಎಲ್ಲ ಭಾಷೆಯವರು ಒಳಗೆ ಬಂದರು ಇವತ್ತು ಎಲ್ಲ ಭಾಷೆಯವರು ಬೇರೆ ಪಿಕ್ಚರ್ಗೆ ಹೋಗ್ತಾರೆ ಅಂದರೆ ನೀವು ದಾರಿ ತಪ್ತಿದ್ದೀರಾ ನೀವು ಮಾಡಿರಿ ಸಿನಿಮಾಗಳು ಮಾಡಿರಿ ಆರಾಮಾಗಿ ಸುಮ್ಮನೆ ಸಿನಿಮಾ ಯೋಚನೆ ಮಾಡಿ ಬರ ಜನ ಇವತ್ತು ದುಡ್ಕೊಡೋ ಥರ ಯಾವತ್ತೂ ಕೊಟ್ಟಿರಲಿಲ್ಲ ಪ್ರೇಮ್ ಲೋಕಲ್ಲಿ 1 ರೂಪಾಯಿ ನೋಡಿದವ್ರು ಜನ ಅದೇ ಇವತ್ತು 2,000 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಇವತ್ತು ಅರ್ಥ ಆಯ್ತಾ ಇವತ್ತು ಸಿನಿಮಾ ಜನಗಳನ್ನ ಯಾವತ್ತೂ ಬ್ಲೇಮ್ ಮಾಡಬೇಡಿ ಪುಟ್ ದ ಬ್ಲೇಮ್ ಆನ್ ಯುವರ್ ಸೆಲ್ಫ್ ನೀವು ಸಿನಿಮಾ ಮಾಡಿ ಪಕ್ಕದ ಥಿಯೇಟ್ರಲ್ಲಿ ಸಿನಿಮಾ ಹೋಗ್ಬೇಕು ನಿಮ್ಮ ಥಿಯೇಟ್ರಿಗೆ ಯಾಕೆ ಬರಲ್ಲ ಅದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿನಿಮಾದಲ್ಲಿ ಏನೋ ಕೊರತೆ ಇದೆ ನೀವು ಮಾಡಿದವ್ರಿಗೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗು ನನಗೆ ಚೆನ್ನಾಗೇ ಇರುತ್ತೆ ಅಲ್ವಾ ಬಟ್ ಅದರಲ್ಲಿ ಏನೋ ಕೊರತೆ ಇರೋದಕ್ಕೆ ಅವ್ನು ತಲುಪಿರಲ್ಲ ನೀವು ಹೇಳೋ ವಿಷಯ ಅವ್ನು ತಲುಪಿರಲ್ಲ ಅಷ್ಟೇ ಎಲ್ಲಿ ತಪ್ಪು ಮಾಡಿದ್ದೀವಿ ಅಂತ ಅರ್ಥ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಸಿನಿಮಾ ಚೆನ್ನಾಗಿ ಮಾಡ್ತೀರಾ ನೀವು ಇದೇ ಚೆನ್ನಾಗಿತ್ತು ಇದು ನೋಡಲಿಲ್ಲ ನೋಡಲಿ ಅಂತ ಕುಕ್ಕುತ್ತಾ ಇದ್ರೆ ಇನ್ನೊಂದು ಸಿನಿಮಾನ ಹಂಗೆ ಮಾಡ್ತೀರಾ ಚೆನ್ನಾಗಿ ಮಾಡೋದಿಲ್ಲ ಸೊ ಅದು ವಾಟ್ ಎವರ್ ಪೀಪಲ್ ಗಿವ್ ದ ಜಡ್ಜ್ಮೆಂಟ್ ಅದನ್ನು ಒಪ್ಪಿಕೊಂಡು ತಲೆ ಮೇಲೆ ಧೈರ್ಯವಾಗಿ ಹೋಗ್ಬೇಕು ಮುಂದಕ್ಕೆ ಅದು ಇಂಪಾರ್ಟೆಂಟ್ ಮಗಳಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಅವಳು ಬ್ಯಾಂಕಾಕ್ ಹೋಗಿದ್ದಾಳೆ ನನ್ನ ಜೊತೆ ನಾನು ಇರ್ತಲ ಅಂದ್ರೆ ಇಲ್ಲ ನೀನು ಹೋಗು ಅಂತ ಹೇಳಿದೆ ಮಕ್ಕಳು ಸಾಯಂಕಾಲದವ್ರಿಗೆ ಏನು ಕೊಡಲ್ಲ ಅವ್ರು ಸರ್ಪ್ರೈಸಲ್ಲಿ ಇಟ್ಟು ಆಮೇಲೆ ಏನು ಕೊಡ್ತಾರೆ ನನಗೆ ಅವರು ದುಡ್ಡು ಕೊಡ್ಬೇಕು ಮಾಡಿ ದುಡ್ಡು ಮಾಡೇ ಕೊಡ್ಬೇಕು ಬರೇ ನನಗೇನು ಎಲ್ಲ ನನ್ನ ಹತ್ರ ಏನು ಕಡಿಮೆ ಇಲ್ಲ ನಾನೇನು ಹಾಕೊಳ್ಳೋದಿಲ್ಲ ಇವಾಗ ಬಾಲಿವುಡ್ನಿಂದ ನೀವು ಕರೆಸ್ತು ಇಂಟ್ರೊಡ್ಯೂಸ್ ಮಾಡ್ತೀರಂತ ಸೆಲೆಬ್ರಿಟಿಗಳೇ ಇಲ್ಲ ಸಾಕಷ್ಟು ಸಾಲು ಸಾಲು ಕಲಾವಿದರಿದ್ದಾರೆ ಅದರಲ್ಲೂ ಸಂಜಯ್ ದತ್ ಅಂತ ಕಲಾವಿದರು ನಿಮ್ಮೊಟ್ಟಿಗೆ ಆಫ್ಟರ್ ಲಾಂಗ್ ಟೈಮ್ ಆಕ್ಟ್ ಮಾಡ್ತಾರೆ ಕೆ ಡಿ ಸಿನಿಮಾದಲ್ಲಿ ಹೇಗನ್ಸುತ್ತೆ ಅವ್ರಿಗೆ ಆಲ್ರೆಡಿ ಪರಿಚಯ ಆಯಿತು ನನಗೆ ಅವ್ರಿಗೆ ಒಂದು ಚಿಕ್ಕ ಪರಿಚಯ ಆಯಿತು ನಾವು ಇದರಲ್ಲಿ ಅಲ್ಲಿ ಬ್ಯಾಂಕಾಕೋ ಪಟಾಯದಲ್ಲಿ ಒಂದ್ಸರಿ ಮೀಟ್ ಮಾಡಿದ್ವಿ ನಾನು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತು ಅವ್ರು ಕರೆಸ್ಬಿಟ್ಟು ನನ್ನ ಕ್ಯಾರಾವನ್ ಕೊಟ್ಬಿಟ್ಟು ಹೊಟ್ಟೋದ್ರು ನೀವು ಮೇರ ಕ್ಯಾರಾವನ ಯೂಸ್ ಕೊರ ಅಂತ ಸೊ ಆ ಥರ ಒಂದು ಚಿಕ್ಕ ಪರಿಚಯ ಆಯಿತು ಅವ್ರ ಫಾದರ್ಗೆ ನಮ್ಮ ಫಾದರ್ಗೆ ಪರಿಚಯ ಆಯಿತು ಸೊ ಆ ಥರ ಒಂದು ಚಿಕ್ಕ ಆಲ್ರೆಡಿ ನಿಮಗೆ ಎಲ್ಲೋ ಒಂದು ಕಡೆ ಗೊತ್ತು ಅನ್ನೋ ಒಂದು ಇದಿತ್ತು ಸೋ ಎದುರುಗಡೆ ಜಾಸ್ತಿ ಇರಲಿಲ್ವಾ ಅದು ಇನ್ನು ಮಿಕ್ಕಿದ್ದು ಗೊತ್ತಲ್ಲ ಪ್ರೇಮ್ ಪಿಕ್ಚರ್ ಅದು ಎಲ್ಲರೂ ಇರ್ತಾರೆ ನಾವು ಇದ್ವಿ ಅಷ್ಟೇ ಅಲ್ಲಿ ಸರ್ ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳಿದಂಥ ಒಂದು ಮಾತು ಸ್ಟಾರ್ಗಳು ವರ್ಷಕ್ಕೆ ಸಿನಿಮಾ ಮಾಡಬೇಕನ್ನುವಂಥದ್ದು ತಪ್ಪು ಯಶು ದರ್ಶನ್ ಅವರಿಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರೆ ಅವ್ರು ವ್ಯಾಲ್ಯೂ ದೊಡ್ಡ ಮಟ್ಟಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗಿ ಸರ್ ಇಲ್ಲ ಯಾವೀರ ಮನೇಲಿ ಕೊಟ್ಟಿರೋಕೆ ಇಷ್ಟಪಡ್ತಾರೆ ಅವ್ರಿಗೇನು ಇಷ್ಟಪಡೋದು ಬೇಕು ಅವ್ರಿಗೊಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಸಿ ಯಶ್ ಇಸ್ ಒಂದು ಬ್ರ್ಯಾಂಡ್ ಇವಾಗ ಅವನು ತಿಂಗಳಿಗೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಕೆ ಜಿ ಎಫ್ ಕಾಂಪೀಟ್ ಮಾಡಬೇಕು ಪ್ಲಸ್ ಆಲ್ ಓವರ್ ವರ್ಲ್ಡ್ ರೀಚ್ ಆಗಬೇಕು ನಾವು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆ ಜಿ ಎಫ್ಗಿಂತ ಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಸೊ ನಾಳೆ ಬೇಕು ಪುಸ್ತಕ ಅಂತ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಈಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಆದರೆ ಇಲ್ಲ ಅದಕ್ಕೆ ಹಾಕಲ್ಲ ಅಲ್ವಾ ಕನ್ನಡ ಇಂಡಸ್ಟ್ರಿನ ಮೇಲೆ ಕೆತ್ಕೋಕೋರು ಯಾರಾದರೂ ಏನಂತೆ ಅದು ಯಶ್ ಆಗಲಿ ದರ್ಶನ್ ಆಗಲಿ ಸುದೀಪ್ ಆಗಲಿ ಸಿನಿಮಾ ಇಂಡಸ್ಟ್ರಿನ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ಬೇಕು ಮೇಲಕ್ಕೆ ಅಷ್ಟೇ ಎಲ್ಲರೂ ವರ್ಷಕ್ಕೆ ಸುಮಾರು ಸಿನಿಮಾ ಮಾಡಲಿ ಅನ್ನೋ ನಿಮಿಷದಲ್ಲಿ ಅಪೋಸಿಟ್ ಆಗಿ ಒಂದು ಕೌಂಟರ್ ಕೊಟ್ಟಂತಂದ್ರೆ ನಾವು ಫ್ಯಾಕ್ಟ್ ಮಾತಾಡ್ಬೇಕು ಅಷ್ಟೇ ಇರೋದನ್ನು ಮಾತಾಡಬೇಕು ಸಿನಿಮಾ ನಾವು ಬೇರೆ ನಮಗೋಸ್ಕರ ಮಾತಾಡೋದಲ್ಲ ಇಂಡಸ್ಟ್ರಿ ಅಂತ ಬಂದಾಗ ಇಂಡಸ್ಟ್ರಿ ಪರ ಮಾತಾಡ ಒಂದಾಗ ಮಾತಾಡ್ಬೇಕು ನಾನು ನನಗೋಸ್ಕರ ಮಾತಾಡೋದಲ್ಲವೇ ಇಲ್ಲ ನಾನು ಹೇಳಿ ನನ್ನ ಸಿನಿಮಾ ನೆನಪಿಡಿ ನಾವು ಮಾಡ್ತೀನಿ ಅಂತ ನನಗೆ ಮಾರ್ಕೆಟ್ ಇಲ್ಲ ಅಂತೀರಾ ನಿಮ್ಮ ಪಿಕ್ಚರ್ ದುಡ್ಡು ಮಾಡಲ್ಲ ಅಂತೀರಾ ಕೊಡಲ್ಲ ಸಿಂಪಲ್ ತನ್ನದು ಮಾರ್ಕೆಟ್ ಇದ್ದಿದ್ದ ದಿವಸ ಇತ್ತು ಅಲ್ವಾ ಸೊ ಇಟ್ ಆಲ್ ಡಿಪೆಂಡ್ಸ್ ಒಂದು ಸಿನಿಮಾ ಇಟ್ಟಾರೆ ಮತ್ತು 10 ಸಿನಿಮಾ ಬರುತ್ತೆ ಹಿಂದೆ ನನಗೆ ಜನಕ್ಕೆ ಹೋಗ್ಬೇಕಲ್ವಾ ಒಂದು ಥಿಯೇಟ್ರ್ ಒಳಗೆ ಹೋಗ್ಬೇಕು ಯಾವ ಹೋಟ್ಲಿಗೆ ಹೋಗ್ತೀರಾ ನೀವು ತಿನ್ನೋದಕ್ಕೆ ನೀವು ಇಷ್ಟ ಆಗಿದ್ದು ಹೋಟ್ಲಿಗೆ ತಿನ್ನೋಗ್ತೀರ ಅದ್ರ ಪಕ್ಕದಲ್ಲಿ 10 ಹೋಟ್ಲ್ ಇರುತ್ತೆ ಯಾಕೆ ಹೋಗಲ್ಲ ನೀವು ಅವ್ನು ಯಾವತ್ತಾರ ಬಂದು ನಾನು ಹೋಟ್ಲಿಗೆ ಬಂದಿಲ್ಲ ಅಂತ ಹೇಳ್ತಾನೆ ನಿಮಗೆ ಹೇಳಿದೆನಾ ಇಲ್ಲ ತಾನೇ ಹಂಗೆ ಅದು ಯಾವ ಸಿನಿಮಾ ಚೆನ್ನಾಗಿದೆ ಅವ್ನು ನುಕ್ಕೊಂಡು ಹೋಗ್ತಾನೆ ಬಟ್ ಬೆಂಗಳೂರಲ್ಲಿ ಒಂದು ನಮ್ಗೆ ಯಾವಾಗಲೂ ಇದ್ದಿದ್ದ ಕಾಂಪಿಟೇಷನ್ ಆವಾಗಿದ್ದು ವಿ ಆರ್ ಕಾಂಪಿಟಿಂಗ್ ಆಲ್ ದ ಟೈಮ್ 5 ಲ್ಯಾಂಗ್ವೇಜಸ್ 5 ಭಾಷೆಗೂ ಇಲ್ಲಿ ಈಕ್ವಲ್ ಬಂದ್ಬಿಡ್ತು ಇವಾಗ ಕನ್ನಡ ಫಸ್ಟು ಆಮೇಲೆ ನೆಕ್ಸ್ಟ್ ಅನ್ನೋದು ಅದು ಕೊಡಬೇಕಾದ್ರೆ ಗೌರವ ಅದು
ನಮ್ಮ ನಾಡಲ್ಲಿ ನಮ್ಮ ಕರ್ನಾಟಕ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕನ್ನೋದೇ ನಾವು ಕೇಳೋದು. ಸಿನಿಮಾ ಅಂತ ಬಂದಾಗ ಅವ್ನು ಇಷ್ಟಪಟ್ಟು ಯಾವ್ದು ಕೊಡ್ತಾನೆ ಅವನು ಬಿಟ್ಟಿದ್ದ. ಚೆನ್ನಾಗಿಲ್ಲ ಯಾವ್ದಕ್ಕೆ ಬೇಕಾದ್ರೆ ಬರ್ತೇನೆ. ನೋಡ್ಲಿಲ್ಲಪ್ಪ ಗಮನಿಸಿ ಶಿವನ್ ಕಣ್ಣು ಮೂರನೇ ಕಣ್ಣು ನಾನು ಇನ್ನೂ ತೆಗ್ದಿಲ್ಲ. ಅವನ ಹಣೆ ಮೇಲೆ ಇಟ್ಕೊಂಡೆ, ನಾನು ಹೃದಯದಲ್ಲಿ ಇಟ್ಕೊಂಡೆ. ನಾನು ನೋಡ್ರಪ್ಪ ಸರ್ ಮೂರನೇ ಕಣ್ಣು ತೆಗಿರಿ ಸರ್, ತೆಗಿರಿ ಸರ್. ಅವ್ರು ಹೇಳಿರೋದು ಸರ್ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.